ರಾಜ್ಯದ ಶಾಲೆಗಳಲ್ಲಿ ಮತ್ತೆ ಹಿಜಾಬ್ ಸಂಘರ್ಷ ಭುಗಿಲೇಳಿತ. ಇವತ್ತು ಹಿಜಾಬ್ಗೆ ಸಂಬಂಧಿಸಿದಂತಹ ವರದಿ ಬಿಡುಗಡೆಗೆ ತಯಾರಿ. ಹಿಜಾಬ್ ವರದಿಯನ್ನ ಬಿಡುಗಡೆ ಮಾಡಲಿದೆ ಪಿಯುಸಿಎಲ್ ಸಂಘಟನೆ. ವರದಿ ಬಿಡುಗಡೆ ಸಂಬಂಧ ಇಂದು ಸಂಜೆ ಆನ್ಲೈನ್ ಮೀಟಿಂಗ್. ಪಿಯುಸಿಎಲ್ ಸಂಘಟನೆಯಿಂದ ಆನ್ಲೈನ್ ಮೀಟಿಂಗ್ ನಡೆಯಲಿದೆ. ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟೀಸ್ ಎನ್ನುವಂತಹ ಸಂಸ್ಥೆ ಇದು ಪಿಯುಸಿಎಲ್. ಇವತ್ತು ಸಂಜೆ ಆನ್ಲೈನ್ ಮೀಟಿಂಗ್ ಮಾಡಲಿದೆ, ಹಿಜಾಬ್ ವರದಿಯನ್ನ ಬಿಡುಗಡೆ ಮಾಡಲಿದೆ. ಮುಸ್ಲಿಂ ವಿದ್ಯಾರ್ಥಿನಿಯರ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೌರ್ಜನ್ಯ ಆಗಿದೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ಗೆ ಯಾವ ನಿರ್ಬಂಧಗಳನ್ನು ಹೇರಿದೆ, ಮುಸ್ಲಿಂ ವಿದ್ಯಾರ್ಥಿನಿಯರ ಮೇಲೆ ಇದು ಯಾವೆಲ್ಲ ಪರಿಣಾಮವನ್ನು ಬೀರಿದೆ ಅನ್ನೋದರ ಕುರಿತಾಗಿ ಪಿಯುಸಿಎಲ್ ಸಂಘಟನೆ ಒಂದು ವರದಿ ಬಿಡುಗಡೆ ಮಾಡಲಿದೆ. ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟೀಸ್ ಹಿಜಾಬ್ ವಿರುದ್ಧ ಹಿಂದುತ್ವ ಗುಂಪುಗಳು ನಡೆಸಿದಂತಹ ದ್ವೇಷದ ಅಭಿಯಾನ ಇದೆ. ಹಿಜಾಬ್ ಗಲಾಟೆಯಲ್ಲಿ ಪೊಲೀಸರು, ಮಾಧ್ಯಮದವರ ಕ್ರಮಗಳೇನು, ಹೀಗೆ ಹಲವು ವಿಚಾರ ಮುಂದಿಟ್ಟುಕೊಂಡು ವರದಿ ಬಿಡುಗಡೆಗೆ ತಯಾರಿಯನ್ನ ನಡೆಸಿದೆ ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟೀಸ್ ಸಂಘಟನೆ. ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೌರ್ಜನ್ಯ ಆಗಿದೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ಗೆ ಯಾವ ನಿರ್ಬಂಧಗಳನ್ನು ಹೇರಲಾಗಿದೆ, ಇದೆಲ್ಲದರ ಕುರಿತಾಗಿ ವರದಿ. ಮುಸ್ಲಿಂ ವಿದ್ಯಾರ್ಥಿನಿಯ ಮೇಲೆ ಇದು ಯಾವೆಲ್ಲ ಪರಿಣಾಮ ಬೀರಿದೆ, ಹಿಜಾಬ್ ಗಲಾಟೆಯಲ್ಲಿ ಪೊಲೀಸರು ಮತ್ತು ಮಾಧ್ಯಮದವರ ಕ್ರಮ ಏನು, ವಿದ್ಯಾರ್ಥಿನಿಯರ ಹಕ್ಕುಗಳ ಉಲ್ಲಂಘನೆಯಲ್ಲಿ ಹೇಗೆ ಪಾತ್ರ ವಹಿಸಿದ್ದಾರೆ, ಹಿಜಾಬ್ ವಿರುದ್ಧ ಹಿಂದುತ್ವ ಗುಂಪುಗಳು ನಡೆಸಿದಂತಹ ದ್ವೇಷದ ಅಭಿಯಾನ ಯಾವ ರೀತಿ ಇತ್ತು, ಹಿಜಾಬ್ ವಿಚಾರದಲ್ಲಾದಂತಹ ದೌರ್ಜನ್ಯಗಳು ಯಾವ್ಯಾವುದು ಅನ್ನೋದರ ಕುರಿತು ವರದಿಯನ್ನು ಬಿಡುಗಡೆ ಮಾಡೋದಕ್ಕೆ ಈ ಪಿಯುಸಿಎಲ್ ಸಂಘಟನೆ ಮುಂದಾಗ್ತಾ ಇದೆ. ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟೀಸ್ ಎನ್ನುವ ಸಂಘಟನೆ ಅದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ವಿದ್ಯಾ. ಈಗ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಇದ್ಯಾವುದು ಇದು ಪಿಯುಸಿಎಲ್ ಎನ್ನುವಂತಹ ಸಂಘಟನೆ, ಇದು ಉದ್ಭವಿಸಿದ್ದು ಯಾವಾಗ, ಈಗ ಇದು ಯಾವ ರೀತಿಯಲ್ಲಿ ವರದಿಯನ್ನು ಸಿದ್ಧಪಡಿಸ್ತಾ ಇದೆ, ಏನಿದರ ಉದ್ದೇಶ? ಪ್ರತಿಮಾ, ಸಾಕಷ್ಟು ವರ್ಷಗಳಿಂದಲೂ ಕೂಡ ಈ ಪಿಯುಸಿಎಲ್ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು, ಆದರೆ ಈಗ ಹಿಜಾಬ್ ವಿಚಾರವಾಗಿ ಇದೊಂದು ವರದಿಯನ್ನ ಬಿಡುಗಡೆ ಮಾಡ್ತಾ ಇರುವಂಥದ್ದು. ಹಿಜಾಬ್ ಸಂದರ್ಭದಲ್ಲಿ ಕಾಲೇಜುಗಳಿರಬಹುದು, ಸ್ಕೂಲ್ಗಳಿರಬಹುದು, ಅಲ್ಲಿ ಮುಸ್ಲಿಂ ಯುವತಿಯರ ಮೇಲೆ ಯಾವ ರೀತಿ ಹಿಜಾಬ್ಗೆ ನಿರ್ಬಂಧವನ್ನು ಏರಲಾಯಿತು, ಇದರಿಂದಾಗಿ ಮುಸ್ಲಿಂ ವಿದ್ಯಾರ್ಥಿಗಳೇನಿದ್ರು ಅವರ ಎಜುಕೇಷನ್ನಲ್ಲಿ ಯಾವ ರೀತಿ ತೊಂದರೆ ಆಯಿತು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಅವರು ಒಂದು ವರದಿಯನ್ನ ಬಿಡುಗಡೆ ಮಾಡ್ತಾ ಇರುವಂಥದ್ದು. ಆ ವರದಿಯಲ್ಲಿ ಹಿಜಾಬ್ಗೆ ನಿರ್ಬಂಧ ಏರಿದಂಥ ಸಂದರ್ಭದಲ್ಲಿ ಅವರು ಅನುಭವಿಸಿದಂತಹ ಕಷ್ಟಗಳಿರಬಹುದು, ಅದರ ಜೊತೆಗೆ ಮಾಧ್ಯಮದರಿರಬಹುದು, ಜಿಲ್ಲಾಡಳಿತ ಇರಬಹುದು, ಕಾಲೇಜಿನ ಆಡಳಿತ ಮಂಡಳಿ ಇರಬಹುದು, ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತು, ಅವರ ಚರ್ಚೆಗಳು, ಮುಸ್ಲಿಂ ಯುವತಿಯರ ಹಿಜಾಬ್ ವಿಚಾರವಾಗಿ ಮುಸ್ಲಿಂ ಯುವತಿಯರ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀಳ್ತು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಒಂದು ವರದಿಯನ್ನು ಬಿಡುಗಡೆ ಮಾಡ್ತಾ ಇರುವಂಥದ್ದು. ಆ ವರದಿಗೆ ಸಂಬಂಧಪಟ್ಟಾಗ್ಲೂ ಕೂಡ ಅವರು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆದಿರುವಂಥದ್ದು, ಸಂಜೆ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು, ಅದು ಮುಖ್ಯವಾಗಿ ಆನ್ಲೈನ್ ಪತ್ರಿಕಾಗೋಷ್ಠಿಯನ್ನು ಅವರು ಕರೆದಿರುವಂತಹದ್ದನ್ನ ನಾವು ನೋಡಬಹುದು. ಏನೆಲ್ಲ ವಿಚಾರಗಳನ್ನ ಇವರು ಚರ್ಚೆ ಮಾಡ್ತಾರೆ, ಆ ವರದಿಯಲ್ಲಿ ಇರುವಂತಹ ವಿಚಾರಗಳನ್ನ ಅವರು ಪತ್ರಿಕಾಗೋಷ್ಠಿಯಲ್ಲಿ ಯಾವ ರೀತಿ ಪ್ರಸ್ತುತ ಪಡಿಸ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಆದ್ರೆ ಒಟ್ಟಾರೆಯಾಗಿ ಶಾಲೆಗಳಲ್ಲಿ ಮತ್ತೆ ಹಿಜಾಬ್ ಸಂಘರ್ಷ ಈ ವರದಿಯ ಮೂಲಕ ಮತ್ತೆ ಭುಗಿಲೇಳುತ್ತಾ ಅನ್ನುವಂಥದ್ದನ್ನ ಕೂಡ ನಾವು ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಅವರ ಪತ್ರಿಕಾಗೋಷ್ಠಿಯನ್ನ ಕರೆದಿರುವಂತಹ ಪತ್ರಿಕಾ ಹೇಳಿಕೆಯಲ್ಲೇ ನಾವು ನೋಡಬಹುದು ಯಾವೆಲ್ಲ ವಿಚಾರಗಳನ್ನ ಅವರು ತೆಗೆದುಕೊಂಡಿದ್ದಾರೆ, ಆ ವಿಚಾರಗಳು ಈಗ ಇರುವಂತಹ ಸಮಾಜದ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರಬಹುದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ನಾವು ನೋಡಬಹುದು. ಅಲ್ಲದೆ ಆ ಪುಸ್ತಕವನ್ನ ಏನು ಅವರ ವರದಿಯನ್ನ ಏನು ಬಿಡುಗಡೆ ಮಾಡ್ತಾ ಇದ್ದಾರೆ, ಅದು ಕೂಡ ಮುಸ್ಲಿಂ ಯುವತಿಯರಿಗೆ ಆದಂತಹ ದೌರ್ಜನ್ಯದ ಕುರಿತಾಗಿಯೇ ಇರುವಂತಹ ಪುಸ್ತಕ ಆಗಿರುವಂಥದ್ದು. ಯೂನಿಯನ್ ಆಫ್ ಅಂದ್ರೆ ಪೀಪಲ್ ಯೂನಿಯನ್ ಆಫ್ ಲಿಬರ್ಟಿ ಅನ್ನುವಂತಹ ಸಂಸ್ಥೆಯನ್ನು ಬಿಡುಗಡೆ ಮಾಡ್ತಾ ಇದೆ. ಆ ವರದಿಯಲ್ಲಿ ಮುಖ್ಯವಾಗಿ ನಾವೇನ್ ನೋಡೋದಾದ್ರೆ, ಮುಖ್ಯವಾಗಿ ಅವರು ಮುಸ್ಲಿಂ ಯುವತಿಯರನ್ನೇ ಅದರ ಜೊತೆಗೆ ಹಿಜಾಬನ್ನೇ ಒಂದು ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಅವರೀಗ ವರದಿಯನ್ನ ಬಿಡುಗಡೆ ಮಾಡ್ತಾ ಇರುವಂತಹದ್ದು. ಕ್ಲೋಸಿಂಗ್ ದಿ ಕಾಲೇಜ್ ಗೇಟ್ಸ್ ಟು ವುಮೆನ್ಸ್, ಅಂದ್ರೆ ಮುಸ್ಲಿಂ ವುಮೆನ್ಸ್ ಅನ್ನುವಂತಹ ನಿಟ್ಟಿನಲ್ಲಿ ಅವರು ವರದಿಯನ್ನ ಬಿಡುಗಡೆ ಮಾಡ್ತಾ ಇರುವಂತಹದ್ದು ನೋಡಬಹುದು. ಇದು ಯಾವ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂತಹ, ಒಂದು ಕಡೆ ಹಿಂದೂ ಸಂಘಟನೆಗಳನ್ನ ನಾವು ನೋಡೋದಾದ್ರೆ ಅವರು ಲವ್ ಜಿಹಾದ್ ಕುರಿತಂತೆ ಈಗ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಈ ರೀತಿಯಾದಂತಹ ವರದಿ ಬಿಡುಗಡೆಯಾದ್ರೆ ಯಾವ ರೀತಿಯಾದಂತಹ ಪರಿಣಾಮವನ್ನ ಸಮಾಜಕ್ಕೆ ಬೀರುತ್ತೆ ಈ ವರದಿ ಅನ್ನುವಂತಹದ್ದನ್ನ ಕೂಡ ನಾವು ಕಾದು ನೋಡ್ಬೇಕಾಗಿದೆ. ಪ್ರತಿಮಾ, ಧನ್ಯವಾದ ವಿದ್ಯಾ ತಮ್ಮೆಲ್ಲ ಮಾಹಿತಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.